ಒಂದು ಊರಿನಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಅವನು ಸಾಲ ಮಾಡಿ ಮನೆ ತಗೊಂಡಿರ್ತಾನೆ. ಇನ್ನೇನು ಗುರುಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಜೋರಾದ ಮಳೆಯಿಂದಾಗಿ ಮನೆ ಬಿದ್ದೋಗುತ್ತೆ. ಆಗ ಅಲ್ಲಿದ್ದವರೆಲ್ಲ ಪಾಪ ಅಂತಿರಬೇಕಾರೆ ಅವನು ಸಿಹಿ ಹಂಚೋಕೆ ಬರ್ತಾನೆ. ಅದಕ್ಕೆ ಎಲ್ಲರೂ ಅವನಿಗೆ ನಿನಗೇನು ಹುಚ್ಚು ಹಿಡಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಭಗವಂತ ಕರುಣಾಮಯಿ ಗುರುಪ್ರವೇಶ ಮೊದಲೇ ಮನೆ ಬೀಳಿಸ್ತ, ಇಲ್ಲಾಂತಂದರೆ ನಾವೆಲ್ಲರೂ ಸಾಯ್ತಾ ಇದ್ದೀವಿ ಅಂತ ಹೇಳ್ತಾನೆ. ಇದರ ಅರ್ಥ ನಾವೆಲ್ಲರೂ ಕೆಟ್ಟದಲ್ಲೂ ಕೂಡ ಒಳ್ಳೆ ಆಲೋಚನೆ ಮಾಡಬೇಕು. ಫೈಂಡಿಂಗ್ ಪಾಸಿಟಿವ್ ಇನ್ ನೆಗೆಟಿವ್ ಆ್ಯಕ್ಷನ್ಸ್.